ವೆಲ್ಕಮ್ ಬ್ಯಾಕ್ ಅಗೈನ್ ಟು ಯೂಟ್ಯೂಬ್ ಚಾನಲ್ ಎಚ್ ಎಸ್ ಡಿ ಬರ್ಡ್ಸ್ ವರ್ಲ್ಡ್. ಏನಿಲ್ಲ ಗೈಸ್, ನೆನ್ನೆ ಹೇಳ್ದಂಗೆ ನಾನು ಜೊತೆಗಳು ಮತ್ತು ಮೊಟ್ಟೆ ಮರಿಗಳ ಬಗ್ಗೆ ಸಣ್ಣ ಕೇಜ್ ಅಪ್ಡೇಟ್ ಕೊಡ್ತೀನಿ ನೋಡ್ಕೊಳ್ಳಿ. ಹಿಂಗೆ ಇದು ಬಂದುಬಿಟ್ಟು ಗುಲ್ದಾರ್ ತಿರವಾಲ್ ಮತ್ತು ಮಕ್ಷಿ ಫಿಮೇಲು, ಇದಕ್ಕೆ ಎರಡು ಮರಿ ಆಗಿದೆ. ನೋಡ್ಬೋದು ನೀವು, ಒಂದು ತಿರವಾಲ್ ಬಂದಿದೆ, ಇನ್ನೊಂದು ಇನ್ನೂ ಡೆವಲಪ್ ಆಗಿಲ್ಲ. ಒಂದು ಮರಿ ದೊಡ್ಡದಾಗ್ಬಿಡ್ತು, ಇನ್ನೊಂದು ಹಂಗೆ ಇದೆ. ಅದು ಎರಡು ಒಂದೇ ದಿವಸ ಹುಟ್ಟಿದ್ದು, ಅದೇನೋ ಗೊತ್ತಿಲ್ಲ. ಈ ಸಲನೇ ಹಂಗಾಗಿದ್ದು. ಇನ್ನೂ ಕೆಳಗಡೆ ಎರಡು ಜೊತೆದು ಅಷ್ಟೇ, ಎರಡೆರಡು ಮರಿ ಆಗಿತ್ತು, ಒಂದೊಂದು ಮರಿ ಸತ್ತೋಗ್ಬಿಡ್ತು. ತಿನ್ನಿಸ್ತೀರಾನೋ ಏನೋ ಗೊತ್ತಾಗ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದು ತಿರವಾಲ್ ಮರಿ ಈ ಕಡೆ ಇರೋದು, ಈ ಕಡೆ ಬಂದ್ಬಿಟ್ಟು ಇನ್ನೂ ಡೆವಲಪ್ ಆಗಿಲ್ಲ. ನೋಡಬೇಕು ಯಾವ ಥರ ಬರುತ್ತದು ಅಂತ. ತಿನ್ನಿಸಿದೆ ಅದ್ರ ಅಪ್ಪ ಅಮ್ಮ, ಆದರೂ ಅದು ಇನ್ನೂ ಸಣ್ಣದಾಗೇ ಇದೆ. ಆದರೆ ಆಲ್ರೆಡಿ ಇದಕ್ಕೆ ಹುಟ್ಟಿ ಒಂದು 15 ದಿವಸ ಆಗಿದೆ, ಆದರೂ ಯಾಕೋ ಇದೇ ಥರ ಇದೆ. ಇದು ಇದು ಗುಲ್ದಾರ್ ತಿರವಾಲು ಗಂಡು, ಫಿಮೇಲ್ ಬಂದುಬಿಟ್ಟು ಮಕ್ಷಿ. ಗೂಡು ಅಷ್ಟೇ, ಸಮ್ಮರ್ ಆಗಿರೋದ್ರಿಂದ ನೀಟಾಗಿ ಇಟ್ಕೊಳ್ಳಿ, ನೀರು ಕೂಡ ಕುಡಿಸಿ ಚೆನ್ನಾಗಿ. ಹಾಗೆ ಕೆಳಗಡೆ ಹೋಗೋದಾದರೆ ಚೀನಿ ಜೊತೆ ಇದು ಅಷ್ಟೇ, ಎರಡು ಮರಿ ಮಾಡಿತ್ತು, ಒಂದು ಮರಿ ಸಣ್ಣಕ್ಕೆ ಇತ್ತು, ತಿನ್ನಿಸ್ದಿರೋ ತಿನ್ನಿಸ್ದಿರೋ ಹೋಗ್ಬಿಡ್ತು. ಅದು ನಾನು ಫೀಲ್ ಮಾಡೋ ಅಷ್ಟು ಮಾಡಿದೆ, ಅದ್ರ ಮೇಲೆ ಅದು ಬಿಟ್ಟಿದ್ದು. ಏನು ಮಾಡೋಕ್ಕಾಗಿಲ್ಲ, ಉಳಿಸ್ಕೊಳಕ್ಕಾಗಿಲ್ಲ. ಇದು ಚೀನಿ ಬಂದಿದೆ, ತೋರಿಸ್ತೀನಿ. ನೋಡ್ಬೋದು ಯಾವ ಥರ ಬಂದಿದೆ ಅಂತ ಚೀನಿ. ಚೀನಿ ಬಂದಿದೆ. ಇನ್ನೊಂದು ಪಟ್ಟ ಕೂಡ ಚೀನಿನೇ ಬಂದಿತ್ತು. ಅಂದರೆ ಯಾವ ಥರ ಅಂದರೆ ಫುಲ್ ಬಾಡಿ ಬ್ಲ್ಯಾಕು, ರೆಕ್ಕೆ ಮಾತ್ರ ವೈಟು, ಒಂಥರ ಜಾಕ್ ತಿರವಲ್ ಥರ ಬಂದಿತ್ತು, ಸತ್ತೋಗ್ಬಿಡ್ತು. ಹಾಗೆ ಕೆಳಗಡೆ ಬರೋದಾದರೆ ರೇಖದಾರು ಮತ್ತು ಸಬ್ಜ ಪಿಳಂಕ, ಇದರದ್ದು ಅಷ್ಟೇ ಎರಡು ಮರಿ ಇತ್ತು, ಒಂದು ಸಬ್ಜ ಬಂದಿತ್ತು, ಇನ್ನೊಂದು ಇದು ಯಾವ ಕಲರ್ ನಂಗೆ ಗೊತ್ತಾಗಲಿಲ್ಲ. ಇದು ಸಬ್ಜಾನೆ ಅಂತ ಅನ್ಕೊತೀನಿ ನಾನು. ಇದರದ್ದು ಮರಿ ತೋರಿಸ್ತೀನಿ ರೀ. ನೋಡ್ಬೋದು ಇದ್ರ ಮರಿ ಒಂಥರ ಆ್ಯಶ್ ಕಲರ್ ಬರ್ತಿದೆ, ಚೆನ್ನಾಗಿ ಬಂದಿದೆ. ಒಂದೇ ಮರಿ, ಇನ್ನೊಂದು ಮರಿ ಸಬ್ಜ ಬಂದಿತ್ತು, ಅದು ಸತ್ತೋಗ್ಬಿಡ್ತು, ತಿನ್ನಿಸ್ದೀರಾ. ನೋಡ್ಬೋದು, ಕಮೆಂಟ್ ಮಾಡಿ ಗೈಸ್ ಯಾವ ಪೇರ್ ಚೆನ್ನಾಗಿದೆ ಅಂತ, ನಿಮ್ಗೆ ಯಾವ ಪೇರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೋಡ್ಕೊಳ್ಳಿ ಇದು ರೆಗ್ದಾರ್ ಮತ್ತು ಸಬ್ಜ. ಹಂಗೆ ಒಂದು ನಿಮಿಷ ಇದೆ. ಈ ಕಡೆ ಬರೋದಾದರೆ ಇದು ತಾರಾ ಗಂಡು ಫಿಮೇಲು, ದುಬಾಸ್ ಗಂಡು. ಇದು ಅಷ್ಟೇ, ಎರಡು ಮೊಟ್ಟೆ ಇಟ್ಟಿದೆ, ಕಾಣಿಸ್ಬೋದು ನಿಮಗೆ. ಎರಡು ಮೊಟ್ಟೆ ಕಾಣಿಸ್ಬೋದು ನಿಮಗೆ. ಇಟ್ಟು ಒಂದು 15 ದಿವಸ ಆಗಿದೆ. ನೋಡಬೇಕು ಯಾವ ಥರ ಬರುತ್ತೆ ಮರಿ ಅಂತ, ಬಂದಮೇಲೆ ಅಪ್ಡೇಟ್ ಕೊಡ್ತೀನಿ. ಓಕೆನಾ ಗೈಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ದೀರೋ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಒತ್ಕೊಳ್ಳಿ. ಆಮೇಲೆ ಇದು ಬಂದುಬಿಟ್ಟು ತಾರಾ ಮತ್ತು ತಾಮ್ರಾಲ್ ಜೊತೆ, ಇದು ಅಷ್ಟೇ ಎರಡು ಮರಿ ಮಾಡಿದೆ, ಮರಿನ ತೋರಿಸ್ತೀನಿ. ನೋಡ್ಬೋದು ಒಂದು 5-6 ದಿವಸದ ಮರಿ, ಇದು ತಾರಾ ಬರೋ ಥರ ಇದೆ, ಕಂಪ್ಲೀಟ್ ತಾರಾ ಬರೋ ಥರ ಇದೆ. ಇದು ಇದು ತಾಮ್ರಾಲ್ ತಿರವಾಲು, ಅಂದರೆ ಬಾಡಿಯೆಲ್ಲ ವೈಟ್ ಬಂದಿರೋಕ್ಕೆ ಬ್ರೌನ್ ಬರೋ ಥರ ಇದೆ. ಇದಂತೂ ತಾರಾ ಕನ್ಫರ್ಮು. ಇದು ಇದು ನೋಡಬೇಕು, ಅದೇ ಈ ಥರ ನೋಡಿ ಫ್ರೆಂಡ್ಸ್. ಇದು ದೊಡ್ಡದಾಗಿದೆ, ಇದು ಸಣ್ಣದಾಗಿದೆ. ಇದು ಜಾಸ್ತಿ ಊಟ ಕಿತ್ಕೊಂಡು ತಿನ್ನುತ್ತೆ, ಇದು ತಿನ್ಸೋಕ್ಕಾಗಲ್ಲ ಅಪ್ಪ ಅಮ್ಮಗೆ. ಹಂಗಾಗಿ ಈ ಥರ ಸಣ್ಣಕ್ಕಿರೋ ಮರಿಗಳು ಹೋಗ್ಬಿಡ್ತವೆ.
ನೆಕ್ಸ್ಟ್ ಟೈಮಿಂದ ಎರಡು ಮೊಟ್ಟೆ ಇಡಿಸಿ ಒಂದು ಮೊಟ್ಟೆ ತೆಗ್ದಾಕ್ಬಿಡ್ತೀನಿ, ಒಂದೇ ಮೊಟ್ಟೆ ಮರಿ ಮಾಡಿಸ್ತೀನಿ. ಮನೆಗಾಯ್ಸಿ ಇನ್ನ ನೋಡೋಣ ಅಂತ ಅಕ್ಕಿಗಳನ್ನ. ಈ ಜೊತೆದು ಮರಿ ನೋಡಿದ್ರಲ್ಲ, ಹಾಗೆ ಕೆಳಗಡೆ ಹೋಗೋದಾದ್ರೆ ಚೀನಿ ಮತ್ತು ಸಬ್ಜ ಜೊತೆ ಎರಡು ಮೊಟ್ಟೆ ಇಟ್ಟಿದೆ. ಮೊಟ್ಟೆ ಒಡೆದೋಗಿದೆ, ಸುಮ್ಮನೆ ಬೇರೆ ಯಾವ್ದಾದ್ರು ಅಕ್ಕಿ ಮೊಟ್ಟೆ ಇಟ್ಟರೆ ಇಡೋಣ ಅಂತ ಇಟ್ಟಿದ್ದೀನಿ. ಹಂಗೆ ಇದೊಂದು ಜೊತೆ ಗೈಸ್, ಇಷ್ಟೇ ಆರು ಜೊತೆ ಇರೋದು ನನ್ನ ಹತ್ರ. ಓಕೆನಾ? ಹಾಗೆ ನೋಡಿ ಎಲ್ಲ ಅಕ್ಕಿನ ಆಚೆ ಮೇಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಕೆಮ್ಮಣ್ಣು ತಿಂತಾ ಇದೆ ಅಕ್ಕಿ. ಈ ಡಬ್ದಲ್ಲಿ ನಾನು ಕೆಮ್ಮಣ್ಣು ಹಾಕಿಟ್ಬಿಟ್ಟಿದ್ದೀನಿ, ಕೆಮ್ಮಣ್ಣು ತಿಂತಾ ಇದೆ. ನೋಡಿ ಗೈಸ್ ಎಲ್ಲ ಮರಿಗಳನ್ನೆಲ್ಲ ಆಚೆ ಬಿಟ್ಟಿದ್ದೀನಿ, ನೋಡ್ಬೋದು ಕೆಮ್ಮಣ್ಣು ತಿಂತಿರೋದು. ನೀರಿಗೋಸ್ಕರ ಕಾಯ್ತಿದ್ದಾವೆ. ನೀರು ಇವಾಗ ಇಟ್ಬಿಟ್ರೆ ಆಮೇಲೆ ರಾತ್ರಿ ಕೈಗೆ ಸಿಗಲ್ಲ, ಆರ್ಕೊಂಡು ಆ ಕಡೆ ಈ ಕಡೆ ಹೋಗಿ ಕುತ್ಕೊಂಡ್ಬಿಡ್ತವೆ. ಹಂಗಾಗಿ ನೀರು ಇಟ್ಟಿಲ್ಲ, ಊಟ ಸ್ವಲ್ಪ ಹಾಕಿದ್ದೀನಿ. ಮೊಟ್ಟೆ ಹೊಟ್ಟೆ ಹಸ್ವಾಗೋ ಥರ ಒಳಗಡೆ ಬಂದಮೇಲೆ ಫುಲ್ಲಾಗಿ ಹಾಕ್ತೀನಿ. ನೋಡಿ ನಾನು ಕೆ ಜಿ ಥರ ಇದೆ. ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಯಾರು ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ವೀಡಿಯೋನ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.